ಇವತ್ತಿನ ಸಂದರ್ಭಗಳಲ್ಲಿ ಈ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಇರತಕ್ಕಂತ ಆ ವಿಚಾರವನ್ನ ಇವತ್ತೇನು ಮುಂದಿಟ್ಟಿದ್ದಾರೋ ಅದನ್ನ ವಿರೋಧಿಸಿ ಇವತ್ತು ನಿಮ್ಮೆಲ್ಲರ ಸಮ್ಮುಖದಲ್ಲಿ ವಿಶೇಷವಾಗಿ ಇಡೀ ದೇಶದಲ್ಲಿ ಸರ್ವ ಸಮಾಜನ ಕೂಡ ಇವತ್ತು ನೆಮ್ಮದಿಗೆ ಜೀವನ ಮಾಡಲಿಕ್ಕೆ ಯಾರಾದರೂ ಇವತ್ತು ಎಲ್ಲ ಭಾಗ್ಯಗಳ ಕೊಟ್ಟಂತ ಪುಣ್ಯಾತ್ಮ ಈ ದೇಶದಲ್ಲಿ ಆ ಒಂದಷ್ಟು ಮುಖ್ಯಮಂತ್ರಿ ಇದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು. ಸೊ ಹಾಗಾಗಿ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ನಾವು ಮತ್ತೆ ಮಂಜಣ್ಣ ಅವರು ಮತ್ತೆ ಪ್ರಸಾದ್ ಗೌಡರು ಜಾತ್ಯತೀತ ಜನತಾವನ್ನು ತ್ಯಜಿಸಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಸೇರುವಂತ ಕೆಲಸವನ್ನು ಮಾಡಿದ್ದೇವೆ. ಮತ್ತೆ ಅದೇ ರೀತಿ ವಿಶೇಷವಾಗಿ ನಾವು ಹಲವಾರು ನಾಯಕರುಗಳನ್ನ ಕಂಡಿದ್ವಿ, ಆದರೆ ಡೈನಮಿಕ್ ನೇರವಾಗಿ ಯಾರು ಕೂಡ ಫೋನ್ ಮಾಡಿದ್ರು ಕೂಡ ಫೋನ್ ರಿಸೀವ್ ಮಾಡಿ ಮಿಸ್ ಕಾಲ್ ಇತ್ತಾನೆ ಮತ್ತೆ ವಾಪಸ್ ಫೋನ್ ಮಾಡಿ ಏನಿನ್ ಸಮಾಚಾರ ಅಂತ ಕೇಳುವಂತ ಶಕ್ತಿ ಪ್ರೀತಿ ವಾತ್ಸಲ್ಯ ಇರುವಂತ ಡೈನಾಮಿಕ್ ನಾನು. ಯಾಕಂದ್ರೆ ನಮ್ಮನೆಯಲ್ಲಿ ನಾವು ಚಿಕ್ಕವರು ಜಿಲ್ಲಾ ಪಂಚಾಯತಿ ಚುನಾವಣೆ ಜಿಲ್ಲಾ ಪಂಚಾಯತಿ ಸದಸ್ಯನಾದ ಮೇಲೆ ನಮ್ಮಪ್ಪ ನನ್ನ ಕರೆಯೋರು, ಏ ನನ್ನ ಮಗನೇ ನೀನು ಒಂಥರ ಮಿನಿ ಡಿ ಕೆ ಇದ್ದಂಗೆ ಅನ್ನೋರು ನಮ್ಮಪ್ಪ ನನ್ನ. ಯಾಕೆಂದ್ರೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಆ ಗತ್ತು ಕರ್ನಾಟಕದ ರಾಜ್ಯದಲ್ಲಿ ಇತ್ತು ಅಂತ ನಮ್ಮಪ್ಪನಿಗೆ ಗೊತ್ತಿತ್ತದು. ಪದೇ ಪದೇ ನನಗೆ ಹೇಳ್ತಾ ನಮ್ಮಪ್ಪ ಅದನ್ನ ಮೊದಲಿಂದ ಕೂಡ ಅವರ ರಾಜಕೀಯ ಇಷ್ಟ ನನಗೆ. ಏನ್ ಮಾಡೋದು, ಪಕ್ಷ ಬದಲಾವಣೆ ಅಲ್ವೇ, ಮಾತಾಡಂಗಿಲ್ಲ ನಾವು. ಇವತ್ತು ನನ್ನ ಸೌಭಾಗ್ಯ ಅಂತ ಕಾಣಿಸ್ತದೆ, ನಮ್ಮ ಕಾರ್ಯಕರ್ತರ ಸೌಭಾಗ್ಯ ಅಂತ ಕಾಣಿಸ್ತದೆ. ಈ ರಾಜ್ಯದ ನುಡಿದಂಗೆ ನಡೆಯುವಂತ ಒಬ್ಬ ಉಪಮುಖ್ಯಮಂತ್ರಿ, ಮತ್ತೆ ವಿಶೇಷವಾಗಿ ಈ ರಾಜ್ಯದ ಎಷ್ಟೋ ಜನ ಭವಿಷ್ಯ ಹೇಳ್ತಾರೆ, ಭವಿಷ್ಯಗಳು ಸುಳ್ಳಾಗ್ತವೆ. ಭವಿಷ್ಯ ಹೇಳ್ತಾರಲ್ಲ ಇವತ್ತು ಟಿವಿನಲ್ಲೋ ಅಥವಾ ಫುಟ್ಬಾಲ್ ಅಲ್ಲಿ ಕೂತ್ಕೊಂಡು ಭವಿಷ್ಯ ಹೇಳ್ತಾ ಇರ್ತಾರೆ ಕೆಲವು ಭವಿಷ್ಯಗಳು ಅಂತವ್ರು. ಭವಿಷ್ಯ ಹೇಳೋದು ಒಂದು 80% ಸುಳ್ಳಾಗ್ತದೆ, ಆದ್ರೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಒಂದು ಭವಿಷ್ಯ ಹೇಳಿದ್ರು ಚುನಾವಣೆಗಿಂತ ಮುಂಚೆ. 135 ಸೀಟ್ ಗೆಲ್ತೀವಿ ಅನ್ನತಕ್ಕಂತ ಭವಿಷ್ಯವನ್ನ ಅವ್ರು ನೀಡಿದ್ರು. ಭವಿಷ್ಯ ಸತ್ಯ ಆಗ್ಲಿಲ್ವಾ? ಸತ್ಯ ಆಯ್ತು. ನಾನು ಅಣ್ಣನ್ ಭೇಟಿ ಮಾಡ್ದ ಕೇಳ್ದೆ, ಅಣ್ಣ ಅದ್ ಹೆಂಗಣ ಹೇಳ್ದೆ ಅಂತೇಳಿ. ಏ ಗೌರಿಶಂಕರ್, ಅದಕ್ಕೆ ಕಮಿಟ್ಮೆಂಟ್ ಬೇಕಿರ್ಬೇಕಣ್ಣ, ನಿನಗೆ ಗೊತ್ತಿಲ್ಲ ಕಮಿಟ್ಮೆಂಟ್ ಕಣ, ಅದು ಪಾರ್ಟಿ ಕಮಿಟ್ಮೆಂಟ್. ಎಲ್ರು ಕೈ ಜೋಡಿಸಿದ್ರೆ ನಾವು ಒಮ್ಮಟ್ಟಿಗೆ ತಲುಪೋದು ಅನ್ನೋಂತ ಉತ್ತರನ ಅವ್ರು ಕೊಟ್ರು ನನಗೆ. ಸೊ ಅವರ ಒಂದು ಅಧ್ಯಕ್ಷತೆಯಲ್ಲಿ ಕೂಡ ಇಲ್ಲಿ ನಾವು ಇವತ್ತು ಪಾರ್ಟಿ ಸೇರ್ಪಡೆ ಆಗಿದ್ದೇವೆ. ಮತ್ತೆ ವಿಶೇಷವಾಗಿ ಹಿರಿಯರು ಮತ್ತೆ ಮಾಜಿ ಮಂತ್ರಿಗಳು ಆದಂತ ಸನ್ಮಾನ್ಯ ವಿನಯ್ ಕುಲಕರ್ಣಿ ಸಾಹೇಬ್ರೆ, ಮತ್ತೆ ನಮ್ಗೆ ವಿಶೇಷವಾಗಿ ಇಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ಬರಲಿಕ್ಕೆ ನಾನಾಗ್ಲಿ ಮಂಜಣ್ಣ ಆಗ್ಲಿ ಬಹಳ ವಿಶೇಷವಾಗಿ ಮುತುವರ್ಜಿ ವಹಿಸಿರ್ತಕ್ಕಂಥದ್ದು ಸನ್ಮಾನ್ಯ ನಮ್ಮ ಕುಣಿಗಲ್ ಶಾಸಕರಾದ ಸನ್ಮಾನ್ಯ ರಂಗನಾಥ್ ಸಾಹೇಬ್ರು, ಅವರು ಕೂಡ ಭಾಗವಹಿಸಿರ್ತಕ್ಕಂಥದ್ದು. ಮತ್ತೆ ಅದೇ ರೀತಿ ಇನ್ನೋರ್ವ ಹಿರಿಯರು ಶಾಸಕರು ಆದಂತಹ ಸನ್ಮಾನ್ಯ ನರೇಂದ್ರ ಸ್ವಾಮಿ ಸಾಹೇಬ್ರೆ, ಮತ್ತೆ ತಮ್ಮ ಹೆಸರು ಗೊತ್ತಿಲ್ಲ ಬಿ ಎಲ್ ಸೆ ಶಂಕರ್ ಸಾಹೇಬ್ರೆ, ಅದೇ ತರ ನಮ್ಮ ಆತ್ಮೀಯ ಸ್ನೇಹಿತ ನೆಲಮಂಗಲ ಶಾಸಕರು ಆದಂತಹ ಶ್ರೀನಿವಾಸ್ ಅವರೇ, ಮತ್ತೆ ಈಗ ತಾನೇ ಸೇರ್ಪಡೆ ಆದಂತಹ ಪ್ರಸಾದ್ ಗೌಡ್ರೆ, ಮತ್ತೆ ಇನ್ನೂ ಅನೇಕ ಹಿರಿಯ ಮುಖಂಡರುಗಳು ವೇದಿಕೆ ಮೇಲಿದ್ದೀರಿ. ದಯವಿಟ್ಟು ತಮ್ಮ ಹೆಸರು ನಾನು ಬಿಟ್ರೆ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ಪ್ರಥಮ ದಯವಿಟ್ಟು ಆಮೇಲೆ ನನ್ನೆಲ್ಲ ಒಂದ್ ಕಡೆ ಇವನೇನಪ್ಪ ಹೊಸದ ಹುಡುಗ ಬಂದ ನಮ್ನ ಹೇಳಿ ನಾನು ದಯವಿಟ್ಟು ಕ್ಷಮೆ ಇರಲಿ ಅಂತ ಕೂಡ ತಮ್ಮ ಕೇಳ್ತಾ ನಿರೂಪಣೆ ಮಾಡಿದಂತ ನಮ್ಮ ನಾರಾಯಣ ಸ್ವಾಮಿ ವಿಶೇಷವಾಗಿ ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಡೆಸಿಕೊಟ್ರಿ. ಜೊತೆಯಲ್ಲಿ ನಡೆದಿರುವಂತಹ ನನ್ನ ಮಾಧ್ಯಮ ಸ್ನೇಹಿತರು ಮತ್ತೆ ಎಲ್ಲದಕ್ಕಿಂತ ಪ್ರಥಮವಾಗಿ ಬಹಳ ಪ್ರಾಮುಖ್ಯವಾಗಿ ನಡೆದಿರುವಂತಹ ನಮ್ಮ ಪಕ್ಷದ ದಾಸರಳ್ಳಿ ಮತ್ತು ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರ ಅವಳಿ ಜವಳಿ ಕ್ಷೇತ್ರ ಇದ್ದಂಗೆ ಹೇಳೋದು ಕೂಡ ನಾನು ಮಂಜಳ ತೀರ್ಮಾನ ಮಾಡಿದ್ವಿ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರ ಅಧ್ಯಕ್ಷತೆಯಲ್ಲಿ ಹೋಗೋದಾದ್ರೆ ಒಟ್ಟಿಗೆ ಹೋಗೋಣ, ಅವ್ರ ಕೆಳಗಡೆ ಕೆಲಸ ಮಾಡೋಣ ಪಕ್ಷಕ್ಕೋಸ್ಕರ, ಇಲ್ಲವಾದ್ರೆ ಬೇಡ ಮನೆಗಿರೋಣ. ಯಾವುದೇ ಕಾರಣಕ್ಕೂ ಮುಂದೆ ರಾಜಕಾರಣ ಮಾಡೋದು ಬೇಡ ಅಂತ ಕೂಡ ತೀರ್ಮಾನ ಮಾಡಿದ್ವಿ. ನಾವಾಗಲೇ ಸುಮಾರು ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯನ್ನು ಕೂಡ ಭೇಟಿ ಮಾಡಿ ಅವ್ರಿಗೆ ಹೇಳಿದ್ವಿ, ನಾವು ಯಾವುದೇ ಕಾರಣಕ್ಕೂ ಬಿಜೆಪಿ ಜೊತೆ ನೀವು ಮೈತ್ರಿ ಆಗೋದು ಕಂಟಿನ್ಯೂ ಆದರೆ ಇರಲ್ಲ ಅನ್ನೋಂಥ ಮಾಹಿತಿ ಕೂಡ ಅವ್ರ ಸ್ಪಷ್ಟೀಕರಣ ಕೊಟ್ಟೇ ಬಂದಿದ್ವಿ. ನಾವು ನಮ್ಮಲ್ಲೇನಾಗ್ತದೆ ನನ್ನ ಕಾನ್ಫಿಡೆನ್ಸ್ ಇಲ್ಲಿ ವಿಶೇಷವಾಗಿ ನಮ್ಮ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರಗಳಲ್ಲಿ ಈಗೆಲ್ಲ ಒಂದ್ ಕಡೆ ಹಳ್ಳಿನಲ್ಲಿ ಕೂತ್ಕೊಂಡ್ರೆ ಎರಡು ಕಟ್ಟೆ ಇರ್ತವೆ, ಆ ಕಡೆ ಒಂದ್ ಕಟ್ಟೆ ಈ ಕಡೆ ಒಂದ್ ಕಟ್ಟೆ, ಆ ಕಡೆ ಜೆಡಿಎಸ್ ಅವ್ರು ಕೂತ್ಕೊತಾರೆ ಈ ಕಡೆ ಬಿಜೆಪಿನವ್ರು ಕೂತ್ಕೊತಾರೆ, ಟೀ ಒಂದೇ ಅಂಗಡಿ ಕುಡಿತಾರೆ, ಅವರು ಇವನು ಟೀ ಕುಡಿ ಅನ್ನಲ್ಲ ನಾವು ಅವರು ಟೀ ಕುಡಿ ಅನ್ನಲ್ಲ, ಅಷ್ಟು ಜಿದ್ದಾಜಿದ್ದಿ ಪಾಲಿಟಿಕ್ಸ್ ತುಮಕೂರು ಗ್ರಾಮಾಂತರ ವಿಧಾನಸಭೆ ಕ್ಷೇತ್ರ ಇದೆ. ಸ್ಥಳೀಯ ಶಾಸಕರಾದಂತವರು ಇವತ್ತು ನನ್ನ ಮೇಲೆ ಗೆದ್ದವರು, ಸುಮಾರು 13-14 ವರ್ಷಗಳಿಂದ ನಾವು ಅವರು ಪಕ್ಷ ಅನ್ನೋದಕ್ಕಿಂತ ವ್ಯಕ್ತಿಗತವಾಗಿ ಅಲ್ಲಿ ಯುದ್ಧ ಮಾಡಿದ್ದೇವೆ. ಇವತ್ತು ನಾವು ಅವ್ರ ಜೊತೆ ಹೋಗಿ ಕೈ ಮಿಲಾಯಿಸಿ
ನಾವು ರಾಜಕಾರಣ ಮಾಡ್ತೀವಿ, ನಾನವ್ರು ಕೂಡ ಈ ಮೈತ್ರಿಗೆ ಒಪ್ಪಿಗೆ ಕೊಟ್ಟು ನಾನವ್ರು ಕೂಡ ಯಾವುದೇ ಕಾರಣಕ್ಕೂ ನನ್ನ ಪಕ್ಷದ ಕಾರ್ಯಕರ್ತ ಒಳ್ಳೆ ಹೋಗಿ ಕೂರ್ದಿನ ಅನ್ನೋಂಥದ್ದನ್ನ ಕಂಡೀಷನ್ ಹಾಕಿದ್ರು. ಇಲ್ಲ ಯಾವುದೇ ಕಾರಣಕ್ಕೂ ನೀನು ಹೋಗ್ಬಾರ್ದು, ನಮ್ಗೆ ಅನ್ಯಾಯ ಮಾಡಬಾರ್ದು, ನೀನೇನು ಮೈತ್ರಿ ಸರ್ಕಾರದಲ್ಲಿ ನಿಮ್ಮ ಮೈತ್ರಿ ವಿಚಾರದಲ್ಲಿ ನೀನು ಅವ್ರ ಪರವಾಗಿ ಕೆಲಸ ಮಾಡಿದ್ರೆ ನಮ್ಗೆ ವಿಷಯ ಕೊಟ್ಟು ಬಿಡು ಅಂತೇಳಿ ನನ್ನ ಪಕ್ಷದ ಕಾರ್ಯಕರ್ತರು ಎಲ್ಲ ಒಂದ್ ಕಡೆ ನನಗೆ ಆದೇಶ ಕೊಟ್ಟರು. ಹಾಗಾಗಿ ನನಗೆ ಇವತ್ತು ನಾನು ಈ ಮಟ್ಟಿಗೆ ಬಂದಿದ್ದಕ್ಕೆ ಶಕ್ತಿ ಯಾರು, ನನ್ನ ಜೊತೆ ಬಂದಿರುವಂತ ನನ್ನ ಎಲ್ಲ ಪಕ್ಷದ ಕಾರ್ಯಕರ್ತರು ಅಂತಂದ್ರು ಸ್ನೇಹಿತರು. ನಿಮ್ಮನ್ನು ಬಿಟ್ಟು ನಾನು ಎಲ್ಲಿ ಹೋಗ್ಬೇಕಾಗ್ತದೆ, ನೀವೇ ನನ್ನ ದೇವರು, ನಿಮ್ಮಿಂದ ಬಿಟ್ಟು ನಾನು ಯಾಕೆ ಮೈತ್ರಿ ಜೊತೆ ಹೋಗ್ಬೇಕು. ನನ್ನ ಮೈತ್ರಿ ಅನ್ನೋದಕ್ಕಿಂತ ತಕ್ರಿ ತೂಕ ಮಾಡಿದಾಗ ನನ್ನ ಕಾರ್ಯಕರ್ತರು ನನ್ನ ಮನೆ ಬಾಗಿಲು ದೇವರು, ನನ್ನ ಶಕ್ತಿ ಅನ್ನುವಂಥದ್ದು ನನಗೆ ಅನ್ಸಿರೋದು. ಹಾಗಾಗಿ ನಮ್ಮ ಕಾರ್ಯಕರ್ತರ ನಿಮ್ಮ ಅಭಿಪ್ರಾಯಗಳಿಗೆ ಮನ್ನಣೆ ಕೊಟ್ಟು ನಿಮಗೋಸ್ಕರ ನಾವೆಲ್ಲರೂ ಕೂಡ ಒಟ್ಟಾಗಿ ಇವತ್ತೇನು ಕಾಂಗ್ರೆಸ್ ಪಕ್ಷವನ್ನ ನಾವು ತುಮಕೂರು ಗ್ರಾಮಾಂತರದಲ್ಲಿ ವಿಶೇಷವಾಗಿ ನಮ್ದೇ ಶಕ್ತಿಯನ್ನ ಅಲ್ಲಿ ಮನಗಂಡು ಇಟ್ಟು ಹೆಚ್ಚಿನ ರೀತಿಯಲ್ಲಿ ಇವತ್ತೇನು ಕ್ಷೀಣಿಸ್ತಾ ಇರ್ತೇವೆ ಶಕ್ತಿ ಇಲ್ಲ ಕಾಂಗ್ರೆಸ್ಗೆ ಅನ್ನೋಂತದ್ನ ತುಮಕೂರು ಗ್ರಾಮಾಂತರದಲ್ಲಿ ಮಾತಾಡ್ತಾರೋ. ನೆಕ್ಸ್ಟ್ ಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಸನ್ಮಾನ್ಯ ಎಲ್ಲರೂ ಕೂಡ ಸೇರಿ, ಪಕ್ಷದ ಎಲ್ಲರೂ ಕೂಡ ಸೇರಿ ಯಾರು ಕ್ಯಾಂಡಿಡೇಟ್ ಮಾಡ್ತಿರೋ ಅವರಿಗೆ ಅತಿ ಹೆಚ್ಚು ಮತಗಳನ್ನ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಕೊಡಿಸೋದ್ರ ಮೂಲಕ ನಮ್ಮ ಶಕ್ತಿ ಏನು ಅನ್ನೋಂಥದ್ನ ನಾವು ಮಾಯಲ್ಲಿ ಹೇಳೋದ್ ಬೇಡ. ನಾವು ಸಂಘಟನೆ ಮಾಡಿ ಓಟಿನ ಬೂತ್ಗೆ ಲೋಕಸಭೆ ಚುನಾವಣೆಯಲ್ಲಿ ಹಾಕ್ಸಿ ತೋರಿಸೋದ್ರ ಮೂಲಕ ನಮ್ಮ ಶಕ್ತಿನ ನಾವು ತೋರಿಸ್ತೀವಿ ವಿರೋಧ ಪಕ್ಷದವರಿಗೆ ಅಂತ ಕೂಡ ಈ ಬಿಜೆಪಿ ಮೂಲಕ ಹೇಳ್ತ ಸನ್ಮಾನ್ಯ ಅಧ್ಯಕ್ಷರು ನಮಗೆ ಸ್ವಲ್ಪ ಎಲ್ಲ ಒಂದ್ ಕಡೆ ಹೆಚ್ಚಿನ ಶಕ್ತಿ ಕೊಟ್ರೆ ಇನ್ನೊಂದಷ್ಟು ಹೆಚ್ಚು ಬೇರೆ ತಾಲೂಕುಗಳಲ್ಲಿ ಇನ್ನು ಅನೇಕ ಜನ ಸೇರ್ಪಡೆ ಆಗಿ ಇದ್ದಾರೆ. ದಯವಿಟ್ಟು ತಾವು ಎಲ್ಲ ಒಂದ್ ಕಡೆ ನಮಗೆ ಅವರಷ್ಟು ಹೆಚ್ಚಿನ ಶಕ್ತಿ ಕೊಟ್ರೆ ಇನ್ನೊಂದಷ್ಟು ಎಷ್ಟು ಪ್ರಮುಖರನ್ನ ಪಾರ್ಟಿಗೆ ಸೇರ್ಪಡೆ ಮಾಡೋದ್ರ ಮೂಲಕ ಶಕ್ತಿ ತರಲಿಕ್ಕೆ ಪ್ರಾಮಾಣಿಕವಾಗಿ ನಾವು ಪ್ರಯತ್ನ ಪಡ್ತೀವಿ ಅನ್ನೋಂತ ಮಾಹಿತಿ ಕೂಡ ಸನ್ಮಾನ್ಯ ಅಧ್ಯಕ್ಷರ ಗಮನಕ್ಕೆ ತರ್ತಾ ದಯವಿಟ್ಟು ನಾನು ನಿಮ್ಗೆಲ್ರಿಗೂ ಮನವಿ ಮಾಡೋದಿಷ್ಟೇ. ನಾವು ಇವತ್ತಿಂದಾನೇ ಪಕ್ಷ ಕಟ್ಟಣ ಹೊರಡೋಣ. ಗೊತ್ತು ನನಗೆ ನಾನಾ ಸವಾಲುಗಳು ಬರ್ತವೆ, ನಿನ್ನೆಯಿಂದಾನೇ ಶುರು ಆಗಿದೆ. ಯಾವ ರೀತಿ ಏನ್ ಮಾಡ್ಬೇಕು, ಏನ್ ತಂದು ಕೊಡ್ಬೇಕು, ಯಾರು ತಯಾರು ಮಾಡಬೇಕು ಅನ್ನೋದು ಅಲ್ಲಿ ರೆಡಿ ಆಗ್ತಾ ಇದೆ. ಅದಕ್ಕೇನ್ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನಾವು ನೇರವಾಗಿ ನುಗ್ಗೋಣ, ಯುದ್ಧಕ್ಕೆ ಯುದ್ಧ ಮಾಡಕ್ಕೆ ಅಂತ ಹುಟ್ಟಿದೀವಿ, ಯುದ್ಧ ಮಾಡಲೇಬೇಕು. ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮ ತಾಲೂಕಿನಲ್ಲಿ ದೊಡ್ಡ ಮಕ್ಷಿಕೆ ಪಟ್ಟಿಗೆ ಇವತ್ತಿಂದಾನೇ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿ ನಾವೆಲ್ಲರೂ ಕೂಡ ಒಮ್ಮತವಾಗಿ ನಮ್ಮ ಶಕ್ತಿನ ತುಮಕೂರು ಜಿಲ್ಲೆಯಲ್ಲಿ ತೋರಿಸಬೇಕು ಅಂತ ಕೂಡ ಕೇಳ್ತ. ಮತ್ತೆ ವಿಶೇಷವಾಗಿ ನಮ್ಮ ಹೋಮ್ ಮಿನಿಸ್ಟರ್ ಸಾಹೇಬರು ಕೂಡ ಬರಬೇಕಾಯ್ತು, ಪರಮೇಶ್ ಸಾಹೇಬರು ನಾನು ಮಾತಾಡಿದ್ವಿ. ಅವರು ಯಾವುದೋ ಒಂದಷ್ಟು ಅವರ ಅಕ್ಕ ಅವರು ಕುಟುಂಬಗಳ ಅವರ ಸ್ವಂತ ಕುಟುಂಬದ ಒಂದಷ್ಟು ಕಾರ್ಯಕ್ರಮಕ್ಕೆ ಹೋಗಿರುವಂತದ್ದು, ಮತ್ತೆ ರಾಜಣ್ಣ ಸಾಹೇಬರು ಕೂಡ ಅವರು ಕೂಡ ಇನ್ವೈಟ್ ಮಾಡಿರುವಂತದ್ದು, ಅವರು ಬೇರೆ ಕಾರ್ಯ ನಿಮಿತ್ತ ಅವರು ಕೂಡ ಇಲ್ಲಿ ಭಾಗವಹಿಸಿಲ್ಲ. ಸೊ ಜೊತೆಯಲ್ಲಿ ನಮ್ಮ ಅಲ್ವಾರ್ ವಾಸಣ್ಣ ಅವರು ಕೂಡ ಹೋಗಿ ಭೇಟಿ ಮಾಡಿದ್ದೆ, ಅವ್ರನ್ನು ಕೂಡ ಫೋನ್ ಮಾಡಿ ನನ್ನ ಕರೆದೆ. ಅವ್ರಿಗೆ ಪಾಪ ಮನೆ ಬ್ಯಾಡ್ಮಿಂಟನ್ ಆಡ್ಬೇಕಾದಾಗ ಏನೋ ಕಾಲಕ್ಕೆ ಸಮಸ್ಯೆ ಆಗಿ ಅವ್ರ ಮನೇಲಿ ಸುಮಾರು ಒಂದು ತಿಂಗಳು ರೆಸ್ಟ್ ತಗೋಬೇಕು ಅಂತ ಡಾಕ್ಟರ್ ಹೇಳುವಂಥದ್ದು. ಅವ್ರಿಗೂ ಕೂಡ ಮಾಹಿತಿ ಕೊಟ್ಟು ಪಾವರ ಶಾಸಕರಿಗೆ ಮಾತಾಡಿ ಜಿಲ್ಲೆಯ ಎಲ್ಲಾ ಕಾಂಗ್ರೆಸ್ ನಾಯಕರುಗಳಿಗೆ ನಾನು ಚರ್ಚೆ ಮಾಡಿ ಮತ್ತೆ ಇವತ್ತು ಅವರ ಸಮ್ಮುಖದಲ್ಲಿ ಕೂಡ ಇವತ್ತು ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇರ್ತಕ್ಕಂಥದ್ದು. ವಿಶೇಷವಾಗಿ ಹಿರಿಯರಾದಂತಹ ಶಫಿ ಅಹಮದ್ ಅವರು ನನಗೆ ಗುರುಗಳು, ನಮ್ಮ ತಂದೆ ಸಮಾನರವರು, ಅವರ ಆಶೀರ್ವಾದ ಕೂಡ ವಿಶೇಷವಾಗಿ ಬೇಡ. ಮತ್ತೆ ಹೆಚ್ಚಿನಾಗಿ ಮಾತಾಡೋದು ಬೇಡ, ಕೆಲಸ ಮಾಡಿ ತೋರಿಸೋಣ ಅಂತ ಕೂಡ ವಿಶೇಷವಾಗಿ ಎಲ್ಲ ನನ್ನ ಪಕ್ಷದ ಕಾರ್ಯಕರ್ತರಿಗೆ ಹೇಳ್ತಾ ಇಲ್ಲಿ ಕರೆಸಿ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ನಮ್ಮ ಜನಪ್ರಿಯ ನಾಯಕರು ಹಿರಿಯರು ನಮಗೆ ಶಕ್ತಿ ಅನ್ನುವಂಥದ್ದು. ಸನ್ಮಾನ್ಯ ಡಿಕೆ ಶಿವಕುಮಾರ್ ಸಾಹೇಬರ ಪಾದ ಅರವಿಂದಗಳಿಗೆ ನಮಸ್ಕಾರ ಮಾಡಿ ನಾನು ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.